ಹೆಲೋ ಸ್ನೇಹಿತರೆ, ತುಂಬ ದಿನ ಆಯಿತು ಒಂದು ಕಥೆಯನ್ನು ಕೇಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಕಥೆಯನ್ನು ನೋಡೋಣ. ತುಂಬಾನೇ ಫೇಮಸ್ ಕತೆ, ನೀವು ಕೂಡ ಇದನ್ನು ಕೇಳಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆದರೂ ಕೂಡ ಅದನ್ನು ಕೇಳಿದ್ದೀರಾ ಅನ್ನೋದಕ್ಕಿಂತ ಅದನ್ನು ಎಷ್ಟು ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ಅದನ್ನು ಎಷ್ಟು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ. ಸೊ ಈ ಒಂದು ಕತೆ ನಿಮ್ಮ ಲೈಫಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಒಂದು ದಿನ ಗೌತಮ ಬುದ್ಧ ಅವರು ಒಂದು ಸ್ಥಳದಲ್ಲಿ ಉಪದೇಶವನ್ನ ಕೊಡ್ತಾ ಇದ್ರು. ಜನ ತಮ್ಮ ಕಷ್ಟಗಳನ್ನ, ತಾವು ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನ ಬುದ್ಧನ ಹತ್ರ ಹೇಳ್ತಾ ಇದ್ರು ಮತ್ತು ಅದಕ್ಕೊಂದು ಪರಿಹಾರವನ್ನ ಪಡೆದುಕೊಂಡು ಬರ್ತಾ ಇದ್ರು. ಇದೆಲ್ಲವನ್ನ ದೂರದಿಂದಲೇ ನಿಂತು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾನೆ ಒಬ್ಬ ಬಡ ಭಿಕ್ಷುಕ. ಅವನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಏನಿದು, ಜನ ಒಳಗೆ ಹೋಗ್ಬೇಕಾದ್ರೆ ತುಂಬಾ ದುಃಖಿತರಾಗಿ ಹೋಗ್ತಾರೆ, ಆದ್ರೆ ವಾಪಸ್ ಬರುವಾಗ ಮಾತ್ರ ಖುಷಿಯಾಗಿ ಬರ್ತಾರಲ್ಲ ಅಂತ ದಿಗ್ಭ್ರಮೆಗೊಳ್ತಾನೆ. ನಾನು ಕೂಡ ಯಾಕೆ ಒಳಗಡೆ ಹೋಗಿ ನನ್ನ ಸಮಸ್ಯೆಗಳಿಗೆ ಪರಿಹಾರ ಕೇಳಬಾರ್ದು ಅಂತ ಅನ್ಕೊಳ್ತಾನೆ. ಬಿಕಾಸ್ ಇವನು ಕೂಡ ಜೀವನದಲ್ಲಿ ತುಂಬಾನೇ ನೊಂದಿರ್ತಾನೆ, ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿರ್ತಾನೆ, ಸಮಸ್ಯೆಗಳು ಕೂಡ ಇರ್ತವೆ. ಹಾಗಾಗಿ ಒಳಗಡೆ ಬರ್ತಾನೆ. ತುಂಬಾ ಜನ ಅವರ ಸಮಸ್ಯೆಗಳನ್ನ ಬುದ್ಧನ ಹತ್ರ ಕೇಳ್ತಾ ಪರಿಹಾರಕ್ಕೋಸ್ಕರ ನಿಂತ್ಕೊಂಡಿರ್ತಾರೆ. ಇವನ ಸರದಿ ಬಂದಾಗ ಬುದ್ಧನಿಗೆ ಪ್ರಮಾಣ ಮಾಡಿ ಕೇಳ್ತಾನೆ, ಬುದ್ಧದೇವ, ಈ ಊರಲ್ಲಿ ನನ್ನ ಪ್ರಕಾರ ಎಲ್ಲರೂ ಖುಷಿಯಾಗಿದ್ದಾರೆ, ಸಮೃದ್ಧವಾಗಿ ಜೀವನ ನಡೆಸ್ತಾ ಇದ್ದಾರೆ, ಆದರೆ ನಾನು ಯಾಕೆ ಬಡವನಾಗೇ ಇದ್ದೀನಿ ಮತ್ತು ದುಃಖದಲ್ಲಿ ಇರ್ತೀನಿ ಅಂತ ಕೇಳ್ತಾನೆ. ಆಗ ಆ್ಯಸ್ ಯೂಸ್ವಲ್ ಗೌತಮ ಬುದ್ಧ ಒಂದು ನಗೆಯನ್ನ ಬೀರಿ ಹೇಳ್ತಾರೆ, ಜೀವನದಲ್ಲಿ ನೀನು ಯಾರಿಗೂ ಏನನ್ನೂ ಕೊಟ್ಟಿಲ್ಲ, ಅದಕ್ಕೆ ಬಡವನಾಗೇ ಇದೆಯಾ ಅಂತ. ಆ ಬಡವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಮತ್ತು ಕೇಳ್ತಾನೆ, ಅಲ್ಲ ಗುರುವೆ, ಕೊಡಕ್ಕಾದ್ರೂ ಏನಿದೆ ನನ್ನ ಹತ್ರ, ನಾನೇ ಒಂದು ಹೊತ್ತಿನ ಊಟಕ್ಕೆ ಪರದಾಡ್ತೀನಿ, ಭಿಕ್ಷೆ ಬೇಡಿ ತಿಂತೀನಿ ಅಂತದ್ರಲ್ಲಿ ನಾನು ಯಾರಿಗೆ ಏನ್ ಕೊಡ್ಲಿ ಅಂದಾಗ ಭಗವಾನ್ ಬುದ್ಧ ಮತ್ತೆ ಮುಗುಳ್ನಕ್ಕೂ ಹೇಳ್ತಾರೆ, ನೀನೊಬ್ಬ ಅಜ್ಞಾನಿ, ನಿನ್ನ ಹತ್ರ ಏನಿದೆ ಅಂತ ನಿನಗೆ ಗೊತ್ತಿಲ್ಲ, ಆ ದೇವರು ನಿನಗೆ ಸಾಕಷ್ಟು ಕೊಟ್ಟಿದ್ದಾನೆ ಜನರ ಜೊತೆ ಹಂಚಿಕೊಳ್ಳೋದಕ್ಕೆ, ನಿನ್ನ ಮುಖದ ನಗು ಇನ್ನೊಬ್ಬರಿಗೆ ಹಂಚಬಹುದು, ನೀನಾಡುವ ಮಾತುಗಳಿಂದ ಜನರಿಗೆ ಖುಷಿಯನ್ನ ಕೊಡಬಹುದು, ನಿನ್ನ ಭರವಸೆಯ ಮಾತುಗಳಿಂದ ಜನರಿಗೆ ಹುಮ್ಮಸ್ಸನ್ನ ಕೊಡಬಹುದು, ಯಾರಿಗೆ ಯಾವ ಸಮಯದಲ್ಲಿ ಅವಶ್ಯಕತೆ ಇದೆಯೋ ಅಂಥವರಿಗೆ ಆತ್ಮವಿಶ್ವಾಸವನ್ನ ಕೊಡಬಹುದು, ನಿನ್ನ ಹತ್ರ ದೇಹ ಇದೆ, ನಿನ್ನ ಕೈಗಳಿಂದ ಇನ್ನೊಬ್ಬರಿಗೆ ಸಹಾಯ ಮಾಡಬಹುದು, ಇಷ್ಟೆಲ್ಲ ಇದ್ರೂ ಕೂಡ ನನ್ನ ಹತ್ರ ಏನಿದೆ ಅಂತೀಯಾ ಅಂದಾಗ ಅವನು ಮಾತಾಡದೆ ಸುಮ್ಮನಾಗ್ಬಿಡ್ತಾನೆ. ಅವನೇನು ಮಾತಾಡಲ್ಲ, ಬುದ್ಧ ಹೇಳಿದ ಮಾತುಗಳನ್ನ ಮೆಲುಕು ಹಾಕ್ತಿರ್ತಾನೆ. ಅವಾಗ ಅವನಿಗೆ ಅರ್ಥ ಆಗತ್ತೆ, ನನ್ನ ಹತ್ರ ಜೀವನದಲ್ಲಿ ಏನಿಲ್ವೋ ಅದಕ್ಕೋಸ್ಕರ ಪಶ್ಚಾತ್ತಾಪ ಪಟ್ಟನೆ ಹೊರತು ಇರೋದ್ರ ಕಡೆಗೆ ನಾನು ಗಮನನೇ ಕೊಡ್ಲಿಲ್ಲ. ಯಾವಾಗ ಅವನಿಗೆ ಇದು ಅರ್ಥ ಆಗತ್ತೆ ಅವಾಗ ಒಳಗಿನಿಂದ ಸಂತೋಷ ಉಕ್ಕಿ ಹರಿಯುತ್ತೆ, ಹ್ಯಾಪಿನೆಸ್ ಫೀಲಿಂಗ್ ಬರುತ್ತೆ. ಸೊ ಅದಕ್ಕೆ ಸ್ನೇಹಿತರೆ, ಯಾವಾಗ್ಲೂ ನಗ್ತಾ ಇರೋ ವ್ಯಕ್ತಿ ಕಂಡ್ರೆ ಅಥವಾ ನಮ್ಮನ್ನ ಯಾವಾಗ್ಲೂ ಎನ್ಕರೇಜ್ ಮಾಡುವಂತಹ ವ್ಯಕ್ತಿಯನ್ನ ಕಂಡ್ರೆ, ಒಳ್ಳೆಯ ಮಾತುಗಳನ್ನ ಹೇಳುವಂತಹ ವ್ಯಕ್ತಿ ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಇದು ಅರ್ಥ ಮಾಡಿಕೊಳ್ಳುವಂಥದ್ದು. ಇವತ್ತಿನ ಕತೆ ನಿಮಗೆ ಒಂದೊಳ್ಳೆ ಸಂದೇಶವನ್ನ ಕೊಟ್ಟಿದೆ ಅಂತ ಅನ್ಕೊಳ್ತೀನಿ. ಒಂದು ಸ್ವಲ್ಪ ಸಮಯವನ್ನ ಈ ವಿಡಿಯೋಗಾಗಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.